ಇದನಕ್ಕೆ ಸ್ವಾಗತ. ಕೃಷ್ಣ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 13ನೇ ಅಧ್ಯಾಯದ 11ನೇ ಶ್ಲೋಕ. ಅಪಲಾಕಾಂಕ್ಷ ವಿನಿಯಜ್ಞೋ ವಿಧಿದೃಷ್ಟೋ ಯೈಜ್ಯತೆ. ಅಪಲಾಕಾಂಕ್ಷ ವಿನಿಯಜ್ಞೋ ವಿಧಿದೃಷ್ಟೋ ಯೈಜ್ಯತೆ ಎಷ್ಟವ್ಯಮೇವೇತಿ ಮನಸ್ಸಮಾಧಾರ ಸಸತ್ವಿಕ. ಎಷ್ಟವ್ಯಮೇವೇತಿ ಮನಸ್ಸಮಾಧಾಯ ಸಸಾತ್ವಿಕ. ಈ ಸತ್ವಗುಣದ ಪ್ರಧಾನವಾಗಿರುವ ಅಭಿವ್ಯಕ್ತತೆ ಉಳ್ಳವರ ಆಹಾರ ಹೇಗಿರುತ್ತೆ ಹೇಳ್ತಾ ಇದ್ದಾನೆ. ರಜೋಗುಣದವರು ತಮೋಗುಣದವರು ಆ ಪ್ರಕೃತಿದತ್ತವಾದ ಆಹಾರವನ್ನು ಎಷ್ಟು ಕೆಟ್ಟದಾಗಿ ಅದನ್ನು ದುರುಪಯೋಗಗೊಳಿಸ್ಕೊಳ್ತಾರೆ ಅನ್ನೋದನ್ನು ಹೇಳಿದ್ದಾನೆ. ಪ್ರಕೃತಿದತ್ತವಾದ ಆಹಾರವನ್ನು ವಿಕೃತಿ ಸ್ವರೂಪವಾಗಿ ಈ ಅಕ್ಕಿ ಗೋಧಿ ಇವೆಲ್ಲ ಇದೆ ಅದನ್ನೆಲ್ಲ ಕೊಳಿಸಿ ಅದನ್ನು ಮದ್ಯವನ್ನು ಮಾಡಿ ಅದನ್ನು ತಿನ್ನಬೇಕಾದರೆ ಅದಕ್ಕೆ ಸಿಕ್ಕಾಪಟ್ಟೆ ಏನೇನೋ ಎಂತೆಂಥದ್ದು ಖಾರ ಉಪ್ಪು ಹಾಕಿರುವ ಪಾನೀಯಗಳ ಜೊತೆ ಏನೇನೋ ಹಾಕಿಕೊಂಡು ಏನು ಬೆಳಿ ಪ್ರತಿ ದಿವಸ ನೋಡ್ತೀವಲ್ಲ ನಾವು ಪಾರ್ಕ್ ಸುತ್ತ ಅಂಗಡಿಗಳ ಸುತ್ತ ಸಂಜೆ ಏನು ಗೋಬಿ ಮಂಚೂರಿ ಮಕ್ಕಳೆಲ್ಲ ಅದನ್ನು ಅಪ್ಯಾಯಮಾನವಾಗಿ ತಿಂತಾರೆ. ಅದನ್ನು ಅದಕ್ಕಿಂತ ಎಂಥದೋ ಇದು ಹಿಟ್ಟು ಕೆಟ್ಟ ಹಿಟ್ಟುಗಳನ್ನೆಲ್ಲ ಸೇರಿಸಿ ಅದನ್ನು ಅದು ತರಕಾರಿ ತೊಳೆಯೋದಿಲ್ಲ ಅದನ್ನೆಲ್ಲ ಹಾಕಿ ಮಾಡಿ ಏನೇನೋ ಬೇಡ ಅದಕ್ಕೆ ಉಪ್ಪು ಹುಳಿ ಖಾರಗಳೆಲ್ಲ ತುಂಬಿ ಲಿವರು ಹಾಳಾಗುತ್ತೆ ಆ ಮದ್ಯಪಾನ ಅಂಥವೆಲ್ಲ ಮಾಡಿ ಅದ್ರ ಜೊತೆಗೆ ಇವೆಲ್ಲ ಎಂಡೋಕ್ರೈನ್ ಸಿಸ್ಟಮ್ ಎಲ್ಲ ಹಾಳಾಗೋಗುತ್ತೆ. ಈ ಗೋಬಿ ಮಂಚೂರಿ ಅವೆಲ್ಲ ತಿಂದು ಕಾಯಿಲೆ ಕಟ್ಟಿಟ್ಟಿದ್ದು 30ಕ್ಕೆ 2-3 ಕಾಯಿಲೆ 40ಕ್ಕೆ 4 ಕಾಯಿಲೆ 50ಕ್ಕೆ 5 ಕಾಯಿಲೆ 60ಕ್ಕೆ ಹೋಗ್ಬಿಡ್ತಾರೆ ಹಾಸ್ಪಿಟ್ಲುಗಳು. ಪ್ರತಿ ವರ್ಷ ಹಾಸ್ಪಿಟ್ಲುಗಳು ಹಿಂದೆಲ್ಲ 5,000-10,000 ಮದುವೆ ಮಾಡ್ತಿದ್ರೆ ಇವತ್ತು ಒಂದು ಹಾಸ್ಪಿಟ್ಲಿಗೆ 5 ಲಕ್ಷ 10 ಲಕ್ಷ ಬಿಲ್ ಕಟ್ತಾರೆ. ಮನೆ ಕಟ್ಟಕ್ಕೆ 5-6 ಲಕ್ಷ ಖರ್ಚು ಮಾಡೋಕ್ಕಿಂತ ಹೆಚ್ಚಾಗಿ ಹಾಸ್ಪಿಟ್ಲಿಗೆ ಕೊಡ್ತಾರೆ. ಯಾಕೆ ಅಂತಂದರೆ ಈ ರಜೋಗುಣ ತಮೋಗುಣದ ಪ್ರಧಾನವಾದ ಆಹಾರ ಪಾನೀಯಗಳು. ಇಲ್ಲಿ ಹೇಳ್ತಿದ್ದಾನೆ ಅಪಲಾಕಾಂಕ್ಷರ್ ಯಜ್ಞೋ ವಿಧಿದೃಷ್ಟೋ ಯಜ್ಯತಿ. ಫಲವನ್ನು ಕೋರದೆ ವಿಧ್ಯುಕ್ತವಾಗಿ ಮಾಡಬೇಕು. ಏನು ಯಜ್ಞಭಾವದಿಂದ ಮನಸ್ಸಮಾಧಾನದಿಂದ ಸಮಾಧಾಯ ಸಸಾತ್ವಿಕ. ಆ ಸಮಾಧಾನದಿಂದ ಅಂತಃಕರಣ ಶುದ್ಧಿಯಿಂದ ಮಾಡುವ ಕರ್ಮ ಭಗವಂತ ಮೊದಲ ಕರ್ಮಯೋಗಿ. ಮಳೆ ಕೊಡ್ತಾನೆ, ಸಮುದ್ರವನ್ನು ಆವಿಯಾಗಿ ಎತ್ತಾನೆ, ಸಸ್ಯ ಜಲ ರಾಶಿ ಸಂಪತ್ತು ಎಲ್ಲವನ್ನು ಕಾಪಾಡ್ತು ಭಗವಂತ. ಆದರೆ ನಾವು ಒಂದು ಒಳ್ಳೆ ತಿಂದಿದ್ದೊಂದು ಒಳ್ಳೆ ವಾಟೆ ಹಾಕ್ದಾಳೆ ಇದ್ದರೆ ಹೋಗಲಿ, ನಮಗಾರ ಹಾಕೊಂಡಿದ್ದೀವ. ನಾವು ಬರೀ ಕೆಟ್ಟ ಕೆಲಸ ಮಾಡ್ತಿದ್ರೆ ಅದು ಪ್ರತಿಫಲ. ವಾಟ್ ಇಸ್ ಸೋ ರಿಸೀವ್ ವಿ ಹ್ಯಾಡ್ ಎಂಜಾಯ್ ದಿ ರೂಟ್ಸ್ ಆಫ್ ಆಕ್ಷನ್ ಆಫ್ ಇಟ್. ಅದನ್ನು ಬೇವಿನ ಬಕ್ಕ ಕಾಯಿ ಹಾಕಿದ ಹಾಗೆ ನಾವು ಕರ್ಮವನ್ನು ಆಚರಿಸಿದ್ರೆ ಅದರ ಪ್ರತಿಫಲ ಬೇವಿನ ಮರವಾಗಿದ್ದಾರೆ. ಆಮೇಲೆ ಅದಕ್ಕೆ ಹೋಮ ಹವನಾದಿಗಳು ಯೋ ಯಂತ್ರತಂತ್ರ ಮಂತ್ರಗಳು ಭಗವಂತ ಏನು ಸುಪಾರಿ ತಗೊಂಡ್ಬಿಡ್ತಾನೆ. ಮತ್ತು ಈ ಬೇವಿನ ಮರಕ್ಕೆ ಬೇವಿನ ಫಲ ಕೊಡೋದಲ್ಲ ಮಾವಿನ ಫಲ ಕೊಡ್ತಾನೆ. ಅಂದರೆ ಮನುಷ್ಯ ಈ ಇದರಲ್ಲಿ ಆ ಮೀಡಿಯಾದವರು ಇರ್ತಾರಲ್ಲ ಮಾಡಿಸೋರು ಅವರು ಇಷ್ಟಿಷ್ಟು ಇದಕ್ಕಿಷ್ಟಿಷ್ಟು ಇದಕ್ಕಿಷ್ಟು ಸಹಸ್ರಗಟ್ಟಲೆ ಯಾಕೆ ಅವ್ರ ಹೊಟ್ಟೆಪಾಡು ಅವರು ಮಂತ್ರದಲ್ಲೇ ಅದರಲ್ಲಿ ಎಷ್ಟು ರೀತಿ ನೀತಿಗಳಿರುತ್ತೆ. ಸ್ವರ ಅನುಸ್ವಾರ ಉದಾತ್ತ ಅನುದಾತ್ತ ಸರಿಚಯ ಪರಿಚಯ ಕಂಬ ಅನುಕಂಬ ಯಾರು ಸ್ವಾಮಿ ಹೇಳ್ತಾ ಇದ್ದಾರೆ. ಒಂದು ಯಜ್ಞ ಮಾಡಬೇಕು ಅಂತಂದರೆ ದಾನ ಮಾಡಬೇಕು, ತಪಸ್ಸು ಮಾಡಬೇಕು, ಜಪ ಮಾಡಬೇಕು, ದೀಕ್ಷಾಬದ್ಧನಾಗಿ ಏನೂ ಇಲ್ಲ, ಕಾಸು ಕೊಟ್ಬಿಟ್ರೆ ಆಯಿತು. ಪುರೋಹಿತ ಬಂದುಬಿಟ್ಟು ದೊಡ್ಡ ಯಜ್ಞ ದೊಡ್ಡ ಊಟ ದೊಡ್ಡ ಇದೆಲ್ಲ ಅಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ ಯಜ್ಞ ಭಾವದಿಂದ ಮಾಡಬೇಕು. ಅಫಲಾಕಾಂಕ್ಷೆ ಯಜ್ಞೋ ಅಫಲ ಫಲಾಪೇಕ್ಷೆ ಇಲ್ಲದೆ ಯಜ್ಞ ಭಾವದಲ್ಲಿ ವಿಧಿದೃಷ್ಟೋ ಯೈಜ್ಯತೆ ವಿಧ್ಯುಕ್ತವಾಗಿ ವಿಧಿಯುಕ್ತವಾಗಿ ವಿಧ್ಯುಕ್ತ ಅಂತಂದರೆ ವಿಧಿದೃಷ್ಟೋ ಯೈಜ್ಯತೆ ವಿಧ್ಯುಕ್ತವಾಗಿ ಅಂದರೆ ವಿಧಿಯುಕ್ತವಾಗಿ ನಾವು ಆ ಕೆಲಸವನ್ನು ಮಾಡಬೇಕು. ಆವಾಗ ಎಷ್ಟವ್ಯಮೇ ವಿನೀತಿ ಮನಸ್ಸಮಾಧಾನ ಆಗ ಮನಸ್ಸಮಾಧಾನದಿಂದ ಮಾಡುವ ಕೆಲಸ. ಮನಸ್ಸು ಸಮಾಧಾನ ಇರಬೇಕು. ಮದುವೆ ಆಗಬೇಕಾದ್ರೆ ಹೇಳ್ತಾರೆ ಸ್ವಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ. ಸಮಾಧಾನವೇ ಇರಬೇಕು ಜೀವನದಲ್ಲಿ. ಜಪ ಮಾಡುವುದು ಅಜಪಕ್ಕಾಗಿ ಕೇಳಿಕೊಳ್ಳುವುದಕ್ಕಲ್ಲ, ಜಪ ಮಾಡುವುದು ಅಜಪಕ್ಕೆ ಮನಸ್ಸು ಅಜಪಕ್ಕಾಗಿ. ಆಮೇಲೆ
ಮಂತ್ರ ಮನಸ್ತ್ರ ಆಯಿತೈತಿ ಮಂತ್ರ. ಮಂತ್ರ ದೀರ್ಘವಾದ ಮಂತ್ರಗಳನ್ನು ಹೇಳೋದು, ಮನಸ್ಸು ಲಯವಾಗಲಿಕ್ಕೆ, ಮನಸ್ಸು ಹೊಳೆ ಓಡುತ್ತೆ. ಈ ಮನಸ್ಸು ಆತ್ಮನಿಂದ ಪ್ರತಿಬಿಂಬಿತವಾಗಿರೋ ಮನಸ್ಸು, ಅದು ಕಾಮ ಕ್ರೋಧ ಲೋಭ ಮೋಹ ವಾತ್ಸರ್ಯಗಳಿಗಾಗಿ, ತನ್ನ ಅಭೀಷ್ಟಗಳಿಗಾಗಿ, ರಾಜಸ ಈ ಪ್ರವೃತ್ತಿಗಳು ಹಾಗೆ ಹೊಂದತ್ತಕ್ಕ ಅದು ಹೋಗ್ತಾ ಇರುತ್ತೆ, ಓಡ್ತಾ ಇರುತ್ತೆ. ಉಪನಿಷತ್ತುಗಳ ದರ್ಶನವೇ ನೈಧಾನ್ಯತೆ. ಪ್ರತಿಯೊಂದು ಉಪನಿಷತ್ತುಗಳು ನೈಧಾನ್ಯತೆ ಹೇಳ್ತಾನೆ. ಅರ್ಥ ಅಂತರಾರ್ಥ ನೈಧಾನ್ಯತೆ. ನಿಧಾನ್ಯತೆ ಅಂತಂದರೆ ನಿಧಾನವಾಗಿ. ಹೊರ ಜಗತ್ತಿನ ಬೀಟಾ ವೇವ್ಸ್ ಸೈನ್ಸ್ ಪ್ರಕಾರ ಹೋದರೆ ಬೀಟಾ ವೇವ್ಸ್ ಸ್ಟಾಪ್ ಮಾಡಿಬಿಟ್ರೆ ಬೆಳಗ್ಗೆ 13-30 ಕೊಡೋಗುತ್ತೆ ಎಂಟ್ರೋಪಿ. ನಾಸಾದಲ್ಲಿ ಲ್ಯಾಬೊರೇಟ್ರಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹಾಕಿರ್ತಾರೆ. ಯಾಕೆ? ಆಲ್ಫಾ ವೇವ್ಸ್ ಬರಲಿ, ಅವಾಗ ಟ್ರ್ಯಾಂಕ್ವಿಲಿಟಿ ನಿಧಾನಕ್ಕೆ ಮೈಟಾಗಿ ಹಾಕಿರ್ತಾರೆ. 7-8 ಲ್ಯಾಬೊರೇಟ್ರಿ ಇದೆ ಅಮೇರಿಕಾದಲ್ಲಿ, ಎಲ್ಲ ಕಡೆ ಹಾಕಿರ್ತಾರೆ. ಅವಾಗ ಟ್ರ್ಯಾಂಕ್ವಿಲಿಟಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ನಾವು ದೀಪದ ಕೆಳಗೆ ನಾವೆಲ್ಲಾಗ್ಬಿಟ್ಟಿದ್ದೀವಿ. ಇವತ್ತು ಏನು ಒಂದು ಪೂಜೆ ಮಾಡಿಸೋಕ್ಕಿಂತ ಯಜಮಾನ ಗೋತ್ರೋದ್ಭವಿಸಿ ಆ ಸಂಕಲ್ಪಗಳು ವಿಕಲ್ಪಗಳು ಅಲ್ಲಿ ಮನಸ್ಸಮಾಧಾನ. ಇಲ್ಲಿ ಹೇಳ್ತಾರೆ ಮನಸ್ಸಮಾಧಾಯ ಸಾತ್ವಿಕ, ಸಮಾಧಾನದಿಂದ ಮಾಡುವುದು ಸಾತ್ವಿಕರ ಲಕ್ಷಣ. ಯಾ ಪ್ರತಿಯೊಂದು ಉಪನಿಷತ್ತಿನ ಅಂತರಾರ್ಥ. ಈಗ ನಾವು ಮನುಷ್ಯ ಜನ್ಮದ 100 ದೇವತೆಗಳ ಜನ್ಮ, ಅದು 100 ಹೌದು, ಅದು 100 ಪಿತೃದಿಂದ ಅದು ಹೇಳಾಗಿದೆ. ಅಂದರೆ ಏನು? ಈ ಜೊತೆ ಗಂಧರ್ವ ಆನಂದ ಆನಂದ ನನ್ನ 100 ದೇವತೆ ಬ್ರಹ್ಮನಿಗೆ ನನ್ನ 100 ಅವನಿಗೆ ಒಂದು ಹಗಲು. ಅಂದರೆ ನೈಧಾನ್ಯತೆ, ನೈಧಾನ್ಯತೆ ಅದು ನಿಧಾನ. ಹಾಗಾಗಿ ಅದರ ಅರ್ಥವೇ ನೈಧಾನ್ಯತೆ. ಯಾವುದನ್ನು ಕೋರದೆ ನಿತ್ಯ ನಿತ್ಯ ಕರ್ಮಗಳು, ನಿಮಿತ್ತ ಕರ್ಮಗಳು, ಕಾಮ್ಯ ಕರ್ಮಗಳು ಬೇಕು. ಪ್ರಾರಂಭದಲ್ಲಿ ನಿತ್ಯ ಕರ್ಮಗಳು ಮಾಡ್ತಿರಬೇಕು, ನೈಮಿತ್ಯ ಕರ್ಮಗಳು ಮಾಡಬೇಕು. ನೈಮಿತ್ಯ ಕರ್ಮಗಳು ನಿಮಿತ್ತವಾದ ಕರ್ಮಗಳು ಮಂಜಿ ಶ್ರಾದ್ದ ಅವೆಲ್ಲವುಗಳು ಮಾಡಬೇಕು. ನಿಷಿದ್ಧ ಕರ್ಮಗಳನ್ನು ಮಾಡಬಾರದು. ಆಗ ಕಾಮ್ಯ ಕರ್ಮಗಳು ಹೋಮ ಹವನಾದಿಗಳು ಪ್ರಾರಂಭದಲ್ಲಿ ಮಾಡಬಹುದು, ಆಮೇಲೆ ಬೇಕಿಲ್ಲ ಅದು. ಯಾಕೆ ಅಂತಾರೆ? ಸ್ವಾರ್ಥದ ಕರ್ಮಗಳು ಮಾಡಬಾರದು. ಆಗ ಆತ್ಮಸಾಕ್ಷಿ, ಆತ್ಮದ ಅಂತಸ್ವರು. ವಾಕ್ಸಂಧಿ ಜಿಹ್ವಾ ಸಂಧಾನಂ ಮದಾದಿ ವಾಕ್ಸಂಧಿ ಕೇಳ್ತಾ ಇರುವಾಗ ಆನಂದ ಕೇಳ್ತಿದ್ರೆ ಆನಂದ ಉಂಟಾಯ್ತಾ? ನನ್ನ ಸ್ವರೂಪದ ಆನಂದ ಜಿಹ್ವಾ ಸಂಧಾನಂ ಆನಂದ ಉಂಟಾಯ್ತಾ? ನನ್ನ ಆನಂದ ಮನಸ್ಸು ಲಯವಾಯಿತು. ಆ ಸ್ವೀಟಿನಲ್ಲಿ ಇಲ್ಲ, 10th ಸ್ವೀಟಿನಲ್ಲೂ ಇರಬೇಕಾಗಿತ್ತು, ಇಲ್ಲ. ಮನಸ್ಸು ಲಯವಾದಾಗ ಅವ ಕ್ಷಣ ಮಾತ್ರದಲ್ಲಿ 1st ಸ್ವೀಟಲ್ಲಿ ಆನಂದ ಉಂಟಾಗುತ್ತೆ. ಅದು ನನ್ನ ಸ್ವರೂಪ. ಇದು ಇನ್ನೂ ತುಂಬ ದುರ್ಗವಾದ ವಿಷಯ. ಅದ ಸಮಯ ಬಂದಾಗ ಮತ್ತೆ ಹಂಚಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ. ಕೃಷ್ಣ ಅರ್ಪಣೆ.